ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಅರಿಕೆ ನಟಿ ರಶ್ಮಿಕಾ ಮಂದಣ್ಣ ಒಂದಲ್ಲ ಒಂದು ವಿಷಯಕ್ಕೆ ಸದ್ಯ ನಲ್ಲಿ ಇರ್ತಾರೆ ಇನ್ನು ಕಾಂಟ್ರವರ್ಸಿಗಳೇ ಇವರ ಸುತ್ತ ಜಾಸ್ತಿ ಇರುತ್ತೆ ಇನ್ನು ಟ್ರೋಲರ್ಗಳು ಬಹಳಷ್ಟು ಇವರ ಸುತ್ತ ಇರ್ತಾರೆ ಇವರನ್ನ ಯಾವುದಾದ್ರೂ ಒಂದು ವಿಷಯಕ್ಕೆ ಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಟಿ ರಶ್ಮಿಕಾ ಮಂದಣ್ಣ ಇದೀಗ ಒಳ್ಳೆಯ ಕೆಲಸಗಳು ಕೂಡ ನಟಿಗರು ಮೆಚ್ಚಿಕೊಂಡಿದ್ದಾರೆ ಇನ್ನು ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿಯ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ವಿಡಿಯೋವನ್ನು ಹಾಕಿದರು ಇದ್ರ ಬಗ್ಗೆ ಕೂಡ ನಟಿಗರು ಬಹಳಷ್ಟು ಜನ ಶಬಾಷ್ ಅಂತ ಹೇಳಿದರು ಇನ್ನು ಒಂದು ಟ್ವಿಟರ್ನಲ್ಲಿ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅಭಿಮಾನಿಗಳು ಅವರು ಒಂದು ಧ್ವನಿ ಸುರುಳಿ ಕಾರ್ಯಕ್ರಮದಿಂದ ಅವರ ಒಂದು ಚಿತ್ರ ವಿಜಯ್ ಜೊತೆ ಒಂದು ಚಿತ್ರವನ್ನು ನಡೆಸುತ್ತಿದ್ದಾರೆ ಈ ಚಿತ್ರದ ಒಂದು ಧ್ವನಿ ಸುರುಳಿ ಕಾರ್ಯಕ್ರಮದಿಂದ ಇವರು ಹೊರ ಹೋಗ್ತಿದ್ರು ಈಗ ಅವರ ಕಾರನ್ನು ಅವರ ಅಭಿಮಾನಿಗಳು ಫ್ಯಾನ್ಸ್ಗಳು ಫಾಲೋ ಮಾಡ್ತಿದ್ರು ಇನ್ನು ಇದು ಅರಿತಂತ ನಟಿ ಕಾರನ್ನು ಸೈಡ್ಗೆ ನಿಲ್ಲಿಸಿ ಆ ಅಭಿಮಾನಿಗಳಿಗೆ ಹೆಲ್ಮೆಟ್ ಧರಿಸುವಂತೆ ಹೆಲ್ಮೆಟ್ ಧರಿಸಿ ನಂತರ ಚಲಾಯಿಸಿ ಅಂತ ಹೇಳೋ ಮೂಲಕ ತಮ್ಮ ಒಂದು ಸಾಮಾಜಿಕ ಬದ್ಧತೆ ಎಷ್ಟಿದೆ ಅಂತ ಹೇಳಿದ್ರು ಇನ್ನು ಈ ವಿಡಿಯೋ ಕೂಡ ವೈರಲ್ ಆಗಿತ್ತು ಇನ್ನು ನಟಿ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನಟಿಗರು ಇದನ್ನು ಕೂಡ ಮೆಚ್ಚಿದ್ದಾರೆ ನಟಿ ರಶ್ಮಿಕಾ ಅವರಿಗೆ ಫುಲ್ ಮಾರ್ಕ್ಸನ್ನು ಕೂಡ ಕೊಟ್ಟಿದ್ದಾರೆ ಇದೀಗ ನಟಿ ರಶ್ಮಿಕಾ ಅವರ ವಿರುದ್ಧ ಕೆ ಆರ್ ಕೆ ಕಮಲ್ ರಶೀದ್ ಖಾನ್ ಏನಿದ್ದಾರೆ ಇವರು ಭೋಜ್ಪುರಿ ಹಾಗೂ ಹಿಂದಿಯಲ್ಲಿ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಕೂಡ ಇವರು ಇದೀಗ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ರಶ್ಮಿಕಾ ಅವರ ಬಗ್ಗೆ ಏನು ಟ್ವೀಟ್ ಮಾಡಿದ್ದಾರೆ ಗೊತ್ತಾ ಈ ಕೆ ಆರ್ ಕೆ ಅವರು ಬಹು ಬಹಳಷ್ಟು ಜನರಿಗೆ ಗೊತ್ತು ಇವರು ಬಹಳಷ್ಟು ಚಿತ್ರಗಳ ಒಂದು ವಿಮರ್ಶೆಯನ್ನು ಮಾಡ್ತಿದ್ದಾರೆ ಚಲನಚಿತ್ರದ ಒಂದು ಕ್ರಿಟಿಕ್ ಕೂಡ ಇವರಾಗಿದ್ದಾರೆ ಇವರು ಒಂದು ಇವರು ಸ್ವತಃ ಒಂದು ರೈಟರ್ ಆಗಿ ಪ್ರೊಡ್ಯೂಸರ್ ಆಗಿದ್ದರೂ ಕೂಡ ಬೇರೆ ಬೇರೆ ಚಿತ್ರಗಳು ಬೇರೆ ಬೇರೆ ನಟರ ನಟಿಯರ ಬಗ್ಗೆ ಒಂದು ವಿಮರ್ಶೆಯನ್ನು ಮಾಡ್ತಿರ್ತಾರೆ ಅದರಿಂದಲೇ ಜಾಸ್ತಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಕಾಂಟ್ರವರ್ಸಿಯಿಂದನೇ ಸುದ್ದಿ ಆಗ್ತಿರ್ತಾರೆ ಕೆ ಆರ್ ಕೆ ಅವರು ಇದೀಗ ಕೆ ಆರ್ ಕೆ ಅವರು ತಮ್ಮದೇ ಒಂದು ಟ್ವೀಟ್ ಮೂಲಕ ಮತ್ತೆ ಒಂದು ಸುದ್ದಿಯಲ್ಲಿದ್ದಾರೆ ಇನ್ನು ನಟಿ ರಶ್ಮಿಕಾ ಮಂದಣ್ಣ ಇವರ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದರೆ ರಶ್ಮಿಕಾ ಮಂದಣ್ಣ ಅವರು ಬಹುಬ ಬಹುಭಾಷೆಯ ನಟಿಯಾಗಿದ್ದಾರೆ ಇದೀಗ ಕನ್ನಡ ಮಲಯಾಳಂ ತೆಲುಗು ತಮಿಳು ಸೇರಿದಂತೆ ಹಿಂದಿಗೂ ಕೂಡ ಲಗ್ಗೆ ಇಟ್ಟಿದ್ದಾರೆ ಇನ್ನು ಅವರ ಹಿಂದಿಯಲ್ಲಿ ಮೊದಲ ಚಿತ್ರ ಬಹಳಷ್ಟು ಸೋಲನ್ನು ಕಂಡಿತ್ತು ಇನ್ನು ಈ ಸೋಲಿನ ನಂತರವೂ ಕೂಡ ರಶ್ಮಿಕಾಗೆ ಡಿಮ್ಯಾಂಡ್ ಕಮ್ಮಿಯಾಗಿಲ್ಲ ಬಾಲಿವುಡ್ನಲ್ಲಿ ಅಷ್ಟೇ ಭಾರಿ ಬೇಡಿಕೆಯ ನಟಿಯಾಗಿದ್ದಾರೆ ರಶ್ಮಿಕಾ ಮಂದಣ್ಣ ಇನ್ನು ಪುಷ್ಪ ಸಿನಿಮಾ ಏನೇನು ತೆಲುಗು ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಒಂದು ಹೆಸರು ಮಾಡಿತ್ತು ಸೌತ್ ಇಂಡಿಯಾದಲ್ಲೇ ಬಹಳಷ್ಟು ಹಿಟ್ಟಾದಂಥ ಚಿತ್ರ ಪುಷ್ಪ ಈ ಚಿತ್ರದ ನಂತರ ಡೈರೆಕ್ಟಾಗಿ ಬಾಲಿವುಡ್ಗೆ ಲಗ್ಗಿ ಇಟ್ಟಿದ್ದರು ಈ ನಟಿ ಗುಡ್ ಬೈ ಚಿತ್ರದ ಮೂಲಕ ಬಾಲಿವುಡ್ಗೆ ಲಗ್ಗೆ ಇಟ್ಟಿದ್ರು ಆದರೆ ಬಾಲಿವುಡ್ನಲ್ಲಿ ಗುಡ್ ಬೈ ಚಿತ್ರ ಸೋತಿತ್ತು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಲಿಲ್ಲ ಆದರೂ ಕೂಡ ನಟಿ ರಶ್ಮಿಕಾ ಅವರಿಗೆ ಹವಾ ಕಮ್ಮಿ ಆಗಲಿಲ್ಲ ಇದೀಗ ಅವರು ನಟ ಸಿದ್ಧಾರ್ಥ್ ಮಲ್ಲೋತ್ರ ಜೊತೆ ಮಿಷಿನ್ ಮಜ್ನು ಸಿನಿಮಾ ಈ ಸಿನಿಮಾ ಮಾಡ್ತಿದ್ದಾರೆ ಈ ಸಿನಿಮಾದ ಈ ಪ್ರಮೋಷನಲ್ಲಿ ಸದ್ಯ ಈ ನಟಿ ಬಿಜಿ ಇದ್ದಾರೆ ಆದರೆ ಈಗ ಈ ಕೆ ಆರ್ ಕೆ ಅವರು ನಟಿ ರಶ್ಮಿಕಾ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಸೌತ್ ಇಂಡಿಯಾ ಚಿತ್ರಗಳನ್ನು ಸೌತ್ ಇಂಡಿಯಾ ಚಿತ್ರಗಳ ಬಗ್ಗೆ ಒಂದು ಮಾತನಾಡಿದ್ರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಸೌತ್ ಇಂಡಿಯಾ ಹಿಂದಿ ಚಿತ್ರಗಳ ಒಂದು ಹಾಡುಗಳು ಬಹಳಷ್ಟು ರೊಮ್ಯಾಂಟಿಕ್ ಆಗಿರ್ತವೆ ಆದರೆ ಸೌತ್ ಇಂಡಿಯಾ ಸಿನಿಮಾದ ಒಂದು ಹಾಡುಗಳು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಮಸಾಲೆ ಹಾಗೂ ಐಟಮ್ ಸಾಂಗ್ಗಳು ಸ್ವಲ್ಪ ಜಾಸ್ತಿ ಇರ್ತವೆ ಜೊತೆಗೆ ಇಷ್ಟರ ಮಟ್ಟಿಗೆ ಅಲ್ಲಿ ರೊಮ್ಯಾಂಟಿಕ್ ಆಗಿರೋದಿಲ್ಲ ಬದಲಾಗಿ ಒಂದು ಮಾಸ್ ಬೀಟ್ಸ್ಗಳನ್ನು ಅಲ್ಲಿನ ಪ್ರೇಕ್ಷಕರು ಇಷ್ಟಪಡ್ತಾರೆ ಅಂತ ನಟಿ ರಶ್ಮಿಕಾ ಮಂದಣ್ಣ ಸ್ವತಃ ಹೇಳಿಕೊಂಡಿದ್ದರು ಇನ್ನು ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಇವರು ಟ್ವೀಟನ್ನು ಮಾಡಿದ್ದಾರೆ ಇನ್ನು ಐಶ್ವರ್ಯಾ ರೈ ಹಾಗೂ ಬಿಪಾಶಾ ಬಾಸು ಕರೀನಾ ಕಪೂರ್ ಇವರನ್ನ ಕೊಡೋ ರೀತಿಯಲ್ಲಿ ನಿಮ್ಮನ್ನು ಬಾಲಿವುಡ್ ಮಂದಿ ಸ್ವೀಕರಿಸೋದಿಲ್ಲ ಆದ್ದರಿಂದ ದಯವಿಟ್ಟು ನೀವು ಬಾಲಿವುಡ್ ಚಿತ್ರಗಳನ್ನು ಮಾಡಬೇಡಿ ಅದರ ಬದಲಾಗಿ ಸೌತ್ ಇಂಡಿಯಾ ಚಿತ್ರಗಳನ್ನೇ ನೀವು ಆಯ್ಕೆ ಮಾಡಿ ಅಂತ ಟ್ವೀಟನ್ನು ಮಾಡಿದ್ದಾರೆ ಇನ್ನು ಈ ಒಂದು ಟ್ವೀಟ್ ಇದೀಗ ಸದ್ಯ ಒಂದು ಭಾರಿ ವೈರಲ್ ಆಗಿದೆ ಯಾಕಂತ ಹೇಳಿದ್ರೆ ಈ ಒಂದು ನಟಿ ಬಹುಭಾಷೆಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಇನ್ನು ಕನ್ನಡತೀಯ ಕನ್ನಡ ಚಿತ್ರರಂಗದಿಂದ ಹೊರಟಂಥ ಈ ನಟಿ ಬಾಲಿವುಡ್ನವರೆಗೂ ತಲುಪಿ ಅಲ್ಲೂ ಕೂಡ ಸೈ ಅನ್ಸ್ಕೊತಿದ್ದಾರೆ ಆದರೆ ಕೆ ಆರ್ ಕೆ ಅವರು ಇದೀಗ ನೀವು ಬಾಲಿವುಡ್ಗೆ ಬರಬೇಡಿ ಬಾಲಿವುಡ್ ಮಂದಿ ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಐಶ್ವರ್ಯ ಕರೀನಾ ಕಪೂರ್ ಈ ರೀತಿಯ ಸ್ಟಾರ್ಗಳನ್ನು ಮಾತ್ರ ನಾವು ಒಪ್ಕೊಳ್ಳೋದು ನೀವು ಬದಲಾಗಿ ಸೌತ್ ಇಂಡಿಯಾ ಚಿತ್ರಗಳನ್ನೇ ಮಾಡಿ ಅಂತ ಟ್ವೀಟ್ ಮಾಡುವ ಮೂಲಕ ಇದೀಗ ಮತ್ತೊಂದು ಕಾಂಟ್ರವರ್ಸಿಯನ್ನು ಶುರು ಮಾಡಿದ್ದಾರೆ ಆದರೆ ಸದ್ಯ ಈ ಒಂದು ವಿವಾದಕ ಟ್ವೀಟ್ ಏನಿದೆ ಈ ಟ್ವೀಟ್ ಬಗ್ಗೆ ನಟಿ ರಶ್ಮಿಕಾ ಯಾವುದೇ ಒಂದು ಹೇಳಿಕೆಯನ್ನ ನೀಡಿಲ್ಲ ಸೊ ಕಾದ್ ನೋಡಬೇಕಿದೆ ನಟಿ ರಶ್ಮಿಕಾ ಮಂದಣ್ಣ ಇದ್ರ ಬಗ್ಗೆ ಏನು ಹೇಳುತ್ತಾರೆ ಅಂತ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಏನು ಅನ್ಸುತ್ತೆ ಈ ರೀತಿ ಟ್ವೀಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಥವಾ ರಶ್ಮಿಕಾ ಅವರು ಬಾಲಿವುಡ್ ನಲ್ಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಕನ್ನಡ ಅಥವಾ ಸೌತ್ ಇಂಡಿಯಾ ಚಿತ್ರಗಳನ್ನೇ ಮಾಡ್ತಾ ಹೋಗ್ಬೇಕಾ ನೀವು ಕೂಡ ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೊಳ್ಳಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಾನು ಹರೀಶ್ ರಿಕಿ ನಮಸ್ಕಾರ